ಫ್ರೆಂಡ್ಸ್ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೂ ಪೇಪರ್ ಟು ಅವ್ರ ಕ್ವೆಶನ್ ಪೇಪರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಕ್ವಶನ್ ಪೇಪರ್ ಇದು ಓಕೆ ಇವಾಗ ಫಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ ಇವಾಗ ಕ್ವಶನ್ ಪೇಪರ್ ಇದು ನೋಡಿದ ತಕ್ಷಣ ನಿಮಗೆ ಮೇಲೆ ಲ್ಯಾಂಗ್ವೇಜ್ ಟು ಅಂತ ಕಾಣಿಸ್ತಾ ಇದೆಯಲ್ಲ ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಅವರು ಇದನ್ನು ಅಟೆಂಡ್ ಮಾಡಬೇಕು ಲ್ಯಾ ಫಸ್ಟ್ ಲ್ಯಾಂಗ್ವೇಜ್ ಅವ್ರು ಏನು ಮಾಡ್ತೀರಾ ಲ್ಯಾಂಗ್ವೇಜ್ ಒನ್ ಅಂತ ಇರುತ್ತಲ್ಲ ಅದನ್ನು ಅಟೆಂಡ್ ಮಾಡಬೇಕು ಸ್ಟಾರ್ಟಿಂಗಲ್ಲೇ ಕ್ವೆಶನ್ ನಂಬರ್ ಒನ್ನಿಂದ ಇರುತ್ತೆ ಒನ್ ಟು ಥರ್ಟಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಅವ್ರಿಗಿರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಅವ್ರಿಗೆ ಕ್ವೆಶನ್ ನಂಬರ್ ಥರ್ಟಿ ಒನ್ನಿಂದ ಇರುತ್ತೆ ಓಕೆ ಇವಾಗ ಪ್ಯಾಸೇಜಲ್ಲಿ ಏನು ಮಾಡ್ತೀರಾ ರೀಡ್ ದ ಪ್ಯಾಸೆಂಜ್ ಗೀವನ್ ಬಿಲೋ ಅಂತ ಇದೆ ಸೊ ನೀವೇನು ಮಾಡ್ತೀರಾ ಪ್ಯಾಸೇಜ್ ತುಂಬ ದೊಡ್ಡದಾಗಿರತ್ತೆ ಸೊ ಅದಕ್ಕೆ ಪ್ಯಾಸೇಜ್ ಯಾವತ್ತು ಓದೋಕೆ ಹೋಗಬಾರ್ದು ಟೈಮ್ ಅದರಲ್ಲಿ ತುಂಬ ವೇಸ್ಟ್ ಆಗುತ್ತೆ ಸೊ ಕ್ವೆಶನ್ ನಂಬರ್ ಫಸ್ಟ್ ಓದ್ಬಿಟ್ಟು ದ ಫಾಕ್ಸ್ ಕ್ವೆಶನ್ ನಂಬರ್ ಥರ್ಟಿ ಫಸ್ಟ್ ನೋಡಿ ದ ಫಾಕ್ಸ್ ಥಾಟ್ ದಟ್ ದ ಮದರ್ ಡಕ್ ವಾಸ್ ಹರ್ಟ್ ವೆನ್ ದ ಮದರ್ ಡಕ್ ಏನಿದೆ ನೋಡಿ ಆಪ್ಷನ್ಸ್ ಹರಿ ಟುವರ್ಡ್ಸ್ ದ ಲೆಕ್ ರ್ಯಾನ್ ಅವೇ ಫ್ರಮ್ ದ ಲೇಕ್ ಬಿಗ್ಯಾನ್ ಟು ವಾಕ್ ಬ್ಯಾಕ್ ಆ್ಯಂಡ್ ಫೋರ್ತ್ ಡ್ರಾಗಿಂಗ್ ಒನ್ ವಿಂಗ್ ಆನ್ ದ ಗ್ರೌಂಡ್ ಫೋರ್ತ್ ರೀಚ್ ದ ಮಿಡಲ್ ಆಫ್ ದ ಲೇಕ್ ಇದಕ್ಕೆ ನೀವೇನು ಮಾಡ್ತೀರಾ ಇದನ್ನು ಓದ್ಬಿಟ್ಟು ಈ ನಾಲ್ಕು ಆಪ್ಷನಲ್ಲಿ ಆ್ಯನ್ಸರಲ್ಲಿ ಒಂದು ಇವಾಗ ಪ್ಯಾಸೇಜಲ್ಲಿ ಎಲ್ಲಿದೆ ಅದರ ಆ್ಯನ್ಸರ್ ಅಂತಂದ್ಬಿಟ್ಟು ಹುಡ್ಕೋಕೆ ಹೋಗ್ತೀರಾ ಸೊ ಇದಕ್ಕೆ ರೈಟ್ ಆ್ಯನ್ಸರ್ ಏನಿದೆ ಆಪ್ಷನ್ ನಂಬರ್ ಬಿಗ್ಯಾನ್ ಟು ವಾಕ್ ಬ್ಯಾಕ್ ಆ್ಯಂಡ್ ಫೋರ್ತ್ ಡ್ರಾಗಿಂಗ್ ಒನ್ ವಿಂಗ್ ಆನ್ ದ ಗ್ರೌಂಡ್ ಅಂತ ಇದೆ ಸೊ ಇದು ಎಲ್ಲಿದೆ ಅಂತಂದ್ಬಿಟ್ಟು ಆಮೇಲೆ ನಾವು ಆಪ್ಷನ್ಸ್ನ ಇದರಲ್ಲಿ ಹುಡ್ಕಕ್ಕೆ ಹೋಗ್ತೀವಿ ಈ ಥರ ನೀವು ಆನ್ಸರ್ನ ಹುಡ್ಕಬೇಕು ಪ್ಯಾಸೇಜಲ್ಲಿ ಸೊ ಇವಾಗ ಕ್ವಶನ್ ನಂಬರ್ ಥರ್ಟಿ ಟೂ ಆಗಿರಲಿ ಕ್ವಶನ್ ನಂಬರ್ ಥರ್ಟಿ ತ್ರೀ ಆಗಿರಲಿ ಏನಿರುತ್ತೆ ಪ್ಯಾಸೇಜ್ ಪ್ಯಾಸೇಜ್ಗೆ ರಿಲೇಟೆಡ್ ಇದೆರಡು ಕ್ವಶನ್ಸ್ ಇರುತ್ತೆ ಸೊ ಇವಾಗ ಎವ್ರಿ ಇಯರ್ ಬೇರೆ ಬೇರೆ ಪ್ಯಾಸೇಜ್ ಕೊಡ್ತಾರೆ ಇದು ಓದಿದ್ರೂ ನಿಮ್ಗೆ ಏನು ಪ್ರಯೋಜನ ಇಲ್ಲ ಏನಕ್ಕೆ ಅಂದರೆ ನೆಕ್ಸ್ಟ್ ಇಯರ್ ನಿಮಗೆ ಬೇರೆ ಕೊಡ್ತಾರೆ ಓಕೆ ಥರ್ಟಿ ಫೋರ್ ನೋಡಿ ನೆಕ್ಸ್ಟ್ ಥರ್ಟಿ ಫೋರಲ್ಲೂ ಏನಿದೆ ಅದು ಕೂಡ ನಿಮಗೆ ಪ್ಯಾಸೇಜ್ಗೆ ರಿಲೇಟೆಡ್ ಕ್ವಶನ್ ಇದೆ ದ ಫ್ರೇಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮೀನ್ಸ್ ದ ಫ್ರೇಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮೀನ್ಸ್ ಅಂದರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ ಫ್ರೇಸ್ ಕೊಟ್ಟಿದ್ದಾರೆ ಸೊ ಅದರ ಅರ್ಥ ಏನು ಬ್ಯಾಕ್ ಆ್ಯಂಡ್ ಫೋರ್ತ್ ಫ್ರೇಸ್ ಇದೆಯಲ್ಲ ಅದ್ರ ಅರ್ಥ ಏನು ಅಂತಂದ್ಬಿಟ್ಟು ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಟು ಮೂವ್ ಫಸ್ಟ್ ಇನ್ ಒನ್ ಡೈರೆಕ್ಷನ್ ಆ್ಯಂಡ್ ದೆನ್ ಇನ್ ದ ಆಪೋಸಿಟ್ ಒನ್ ಅಂತಂದ್ಬಿಟ್ಟು ಓಕೆ ಫ್ರೇಜಲ್ ವರ್ಬ್ಸ್ ಅಂತ ಬರುತ್ತೆ ಅದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಒಂದ್ಸರಿ ಗ್ರಾಮರ್ ಅಂತ ಇದೆ ನೋಡಿ ಆ ಒಂದು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಫ್ರೇಜಲ್ ವರ್ಬ್ಸ್ ಬಗ್ಗೆ ಓಕೆಕ್ಸ್ಟ್ ಕ್ವೆಶನ್ ನಂಬರ್ ಥರ್ಟಿ ಫೈವ್ ಏನಿದೆ ಅದು ಕೂಡ ಒಂದು ಗ್ರಾಮರ್ ಕ್ವೆಶನ್ ಇದೆ ಏನಿದೆ ನೋಡಿ ದ ಮದರ್ ಡಕ್ ವಂಟರ್ಡ್ ದ ವಂಡರ್ಡ್ ವಾಟ್ ಟು ಡೂ ದ ಇನ್ಫಿನಿಟಿವ್ ಇನ್ ದ ಅಬೌವ್ ಸೆಂಟೆನ್ಸ್ ಈಸ್ ಇವಾಗ ದ ಮದರ್ ಡಕ್ ವಂಡರ್ಡ್ ವಾಟ್ ಟು ಡೂ ಅಂತ ಇದೆಯಲ್ಲ ಈ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ ಯಾವುದು ಅಂತಂದ್ಬಿಟ್ಟು ವೆರಿ ಸಿಂಪಲ್ ಇದರಲ್ಲಿ ಏನಿದೆ ಟು ಡೂ ಅಥವಾ ಟು ಗೋ ಈ ಥರ ಇರತ್ತಲ್ಲ ಅದು ಇನ್ಫಿನಿಟಿವ್ ಅಷ್ಟೇ ಎಲ್ಲಿ ಒಂದು ಈ ಥರ ನಿಮಗೆ ಕಾಣಿಸುತ್ತೆ ಆ ಸೆಂಟೆನ್ಸಲ್ಲಿ ಅದೇ ಟು ಇನ್ಫಿನಿಟಿವ್ ಟು ಇನ್ಫಿನಿಟಿವ್ ಅಂದರೆ ಅದರಲ್ಲಿ ಟು ಡೂ ಟು ಗೋ ಈ ಥರ ಇರತ್ತೆ ಟು ಅದರಲ್ಲಿ ಆ್ಯಡ್ ಆಗಿರತ್ತೆ ಅಷ್ಟೇ ಸಿಂಪಲ್ ಅದು ಏನು ಜಾಸ್ತಿ ಅದ್ರ ಬಗ್ಗೆ ಡೀಪಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಗ ಆಗಿಲ್ಲ ಓಕೆ ಇದು ಏನಿದೆ ಈ ಗ್ರಾಮರ್ ನಿಮಗೆ ಇನ್ಫಿನಿಟಿವ್ ಇದೆಯಲ್ಲ ಇದು ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಟೆಂತ್ ಸ್ಟ್ಯಾಂಡರ್ಡ್ ಕ್ವೆಶನ್ ಪೇಪರ್ಸಲ್ಲಿ ಯೂಶುವಲಿ ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ ನೆಕ್ಸ್ಟ್ ಇವಾಗ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ನಂಬರ್ ಥರ್ಟಿ ಸಿಕ್ಸ್ ಇದು ಕೂಡ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಕ್ವಶನ್ ಇದು ಕೂಡ ನಿಮಗೆ ಟೆಂತ್ ಸ್ಟ್ಯಾಂಡರ್ಡ್ ಕ್ವೆಶನ್ ಪೇಪರಲ್ಲಿ ಕೇಳ್ತಾರೆ ಅಬ್ಜೆಕ್ಟಿವ್ ಆಗಿರಲಿ ಅಡ್ವರ್ಬ್ ಆಗಿರಲಿ ಇದು ಕೂಡ ನೀವು ಟೆಂತ್ ಗ್ರಾಮರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಸೊ ಮ್ಯಾಕ್ಸಿಮಮ್ ಗ್ರಾಮರ್ ಏನು ಕೊಡ್ತಾ ಇದ್ದಾರೆ ನಿಮಗೆ ಟಿ ಟಿ ಪೇಪರ್ಸಲ್ಲಿ ಅಂತಂದರೆ ಟೆಂತ್ ಸ್ಟ್ಯಾಂಡರ್ಡ್ ಗ್ರಾಮರ್ ಕೊಡ್ತಾ ಇದ್ದಾರೆ ಓಕೆ ಕ್ವೆಶನ್ ನಂಬರ್ ಥರ್ಟಿ ಸಿಕ್ಸ್ ಏನಿದೆ ದ ವರ್ಡ್ ಇನ್ ದ ಟೆಕ್ಸ್ಟ್ ವಿಚ್ ಟೇಕ್ಸ್ ಡಿಸ್ ಆ್ಯಸ್ ಅ ಪ್ರೀಫಿಕ್ಸ್ ಈಸ್ ಇವಾಗ ನಾಲ್ಕು ಆಪ್ಷನ್ಗೆ ನಾಲ್ಕು ಆಪ್ಷನಲ್ಲಿ ಯಾವುದಕ್ಕೆ ಡಿಸ್ ಮ್ಯಾಚ್ ಆಗ್ತಾ ಇದೆ ನೋಡಿ ಆಪ್ಷನ್ ನಂಬರ್ ಟು ಬಿಲೀಫ್ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಡಿಸ್ಬಿಲೀಫ್ ಬಿಲೀಫ್ ಅಂತಂದ್ರೇನು ಅದಕ್ಕೆ ನಾವು ಅದ್ರ ಮುಂಚೆ ಆ್ಯಡ್ ಮಾಡ್ತೀವಿ ಬಿಲೀಫ್ ಅನ್ನೋ ವರ್ಡ್ ಇದೆಯಲ್ಲ ಅದಕ್ಕೆ ಮುಂಚೆ ಆ್ಯಡ್ ಮಾಡ್ತೀವಲ್ವ ಅದಕ್ಕೆ ಫಿಕ್ಸ್ ಅಂತ ಹೇಳ್ತೀವಿ ಫಿಕ್ಸ್ ಅಂದರೆ ಒಂದು ವರ್ಡ್ಕಿಂತ ಮುಂಚೆ ಆ್ಯಡ್ ಮಾಡ್ತೀವಲ್ವ ಅದಕ್ಕೆ ಪ್ರೀ ಫಿಕ್ಸ್ ಅಂತೀವಿ ಸೊ ಆ್ಯನ್ಸರ್ ಆಪ್ಷನ್ ನಂಬರ್ ಟು ಡಿಸ್ ಬಿಲೀಫ್ ಇದಕ್ಕೆ ರೈಟ್ ಆನ್ಸರ್ ಸಫಿಕ್ಸ್ ಅಂತಂದ್ರೇನು ಯಾವುದೋ ಒಂದು ವರ್ಡ್ ಇರುತ್ತೆ ನಾವು ಅದಕ್ಕೆ ರೂಟ್ ವರ್ಡ್ ಅಂತ ಹೇಳ್ತೀವಿ ಆ ರೂಟ್ ವರ್ಡ್ ಇರತ್ತಲ್ಲ ಅದು ಆದಮೇಲೆ ಬಿಲೀಫ್ ಅಂತ ಇದೆಯಲ್ಲ ಈ ವರ್ಡ್ ಅದು ಆದಮೇಲೆ ನಾವೇನಾದರೂ ಒಂದು ಆ್ಯಡ್ ಮಾಡಿದ್ರೆ ಅದು ಸಫಿಕ್ಸ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಥರ್ಟಿ ಸೆವೆಂತ್ ನೋಡಿ ದ ಮದರ್ ಡಕ್ ಸ್ಟಾಪ್ ಆ್ಯಂಡ್ ಟುಕ್ ಡೀಪ್ ಬ್ರೆತ್ ದ ಮದರ್ ಡಕ್ ಸ್ಟಾಪ್ ಆ್ಯಂಡ್ ಟುಕ್ ಡೀಪ್ ಬ್ರೆತ್ ಇದಕ್ಕೆ A ಪಾರ್ಟ್ ಆಫ್ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಈಸ್ ಇವಾಗ ಇದರಲ್ಲಿ ಯಾವುದಿದು ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ ಡೀಪ್ ಬ್ರೆತ್ ಇದಕ್ಕೆ ಆನ್ಸರ್ ಏನು ಆಪ್ಷನ್ ನಂಬರ್ ಫೋರ್ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಥರ್ಟಿ ಸೆವೆನ್ಗೆ ಆನ್ಸರ್ ಏನಿದೆ ಆಪ್ಷನ್ ನಂಬರ್ ಫೋರ್ ಅಬ್ಜೆಕ್ಟಿವ್ ಅಬ್ಜೆಕ್ಟಿವ್ ಬಗ್ಗೆ adverb ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಡೀಟೇಲ್ ಆಗಿ ಒಂದೊಂದು ವರ್ಡ್ಗೂ ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಬ್ಜೆಕ್ಟಿವ್ದು ಅಡ್ವಾಬ್ದು ಆ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಬಹಳಷ್ಟು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಡೀಪ್ ಬ್ರೆತ್ ಏನಿದೆ ಡೀಪ್ ಅನ್ನೋದೇನಿದೆ ಒಂದು ಅಜೆಕ್ಟಿವ್ ಅಂತಂದ್ರೆ ಏನು ನೋನ್ ಬಗ್ಗೆ ಹೇಳ್ತಾ ಇರುತ್ತೆ ಅಬ್ಜೆಕ್ಟಿವ್ ಏನು ಮಾಡುತ್ತೆ ಒಂದು ನೋನ್ ಬಗ್ಗೆ ಹೇಳ್ತಾ ಇದೆ ಇವಾಗ ಓಕೆ ನೆಕ್ಸ್ಟ್ ಕ್ವೆಶನ್ ದ ಫಾಕ್ಸ್

ಎವ್ರಿ ಇಯರ್ ನಿಮಗೆ ಪ್ಯಾಸೇಜ್ ಬೇರೆ ಕೊಡ್ತಾರೆ ಓಕೆ ಇದು ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಕ್ವೆಶನ್ ನಂಬರ್ ಥರ್ಟಿ ನೈನ್ ಇಂದ ಫಾರ್ಟಿ ಫೈವ್ವರೆಗೂ ಏನಿರುತ್ತೆ ಒಂದು ಪೊಯಮ್ ಇರುತ್ತೆ ಪೊಯಮ್ಗೆ ರಿಲೇಟೆಡ್ ಕ್ವೆಶನ್ಸ್ ಇದೆ ಸೊ ಇವಾಗ ಈ ಪೊಯಮ್ನ ನೀವೇನು ಮಾಡ್ತೀರಾ ಅಗೇನ್ ಪ್ಯಾಸೇಜ್ ಥರ ನೀವು ಪೊಯಮ್ ಓದ್ಕೊಂಡು ಕುತ್ಕೋಬಾರ್ದು ಫಸ್ಟ್ ಇವಾಗ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ನಮಗೆ ಪೊಯಮ್ಗೆ ರಿಲೇಟೆಡ್ ಕ್ವಶನ್ ಏನು ಕೇಳಿದ್ದಾರೆ ದ ಸ್ಪೀಕರ್ ಏನು ದ ಸ್ಪೀಕರ್ ಇನ್ ದಿಸ್ ಪೊಯಮ್ ಈಸ್ ಯಾರು ಸ್ಪೀಕರ್ ಯಾರು ಇವಾಗ ಡ್ಯಾಡ್ ಇದರ ಅಥವಾ ಸನ್ ಮದರ್ ನೇಚರ್ ಯಾರು ಮಾತಾಡ್ತಿರೋದು ಸ್ಪೀಕರ್ ಯಾರು ಇಲ್ಲಿ ಇನ್ ದಿಸ್ ಪೊಯಮ್ ಅಂತಂದರೆ ಆಪ್ಷನ್ ನಂಬರ್ ಟು ಸನ್ ಅಂತ ಇದೆ ಸೊ ಒಂದ್ಸರಿ ಇವಾಗ ನೋಡಿ ಐ ವಾಂಡೋ ವೈ ದ ಗ್ರಾಸ್ ಈಸ್ ಗ್ರೀನ್ ಆ್ಯಂಡ್ ವೈ ದ ವಿಂಡ್ ಈಸ್ ನೆವರ್ ಸೀನ್ ಹೂ ಟಾಟ್ ದ ಬರ್ಡ್ಸ್ ಟು ಬಿಲ್ಡ್ ಅ ನೆಸ್ಟ್ ಆ್ಯಂಡ್ ಟೂಲ್ ದ ಟ್ರೀಸ್ ಟು ಟೇಕ್ ಅ ರೆಸ್ಟ್ ಓ

ಓಕೆ ನಾವು ಅಂದ್ಕೊಂಡಿರೋ ಹಾಗೆ ಏನೂ ತುಂಬ ಕಷ್ಟ ಇರೋದಿಲ್ಲ ಏನು ಪೊಯಮ್ನ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಬರಿಬೇಕಾಗತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ದ ಪರ್ಸನ್ ಈಸ್ ವಂಡರಿಂಗ್ ಫಸ್ಟ್ ಆಪ್ಷನ್ ವೈ ದ ವಿಂಡ್ ಈಸ್ ನೆವರ್ ಸೀನ್ ಸೆಕೆಂಡ್ ವೈ ದ ಟ್ರೀಸ್ ಆರ್ ನಾಟ್ ಟೇಕಿಂಗ್ ರೆಸ್ಟ್ ಥರ್ಡ್ ವೈ ಸಂಬಡಿ ಹ್ಯಾಸ್ ಬಿಟ್ ಆಫ್ ದ ಮೂನ್ ಫೋರ್ತ್ ವೈ ದೇರ್ ಈಸ್ ಅ ರೈನ್ಬೋ ಇನ್ ದ ಸ್ಕೈ ಇವಾಗ ಈ ನಾಲ್ಕು ಆಪ್ಷನಲ್ಲಿ ಯಾವುದು ನಮಗೆ ಕರೆಕ್ಟ್ ಆನ್ಸರ್ ಇದೆ ನಾವು ಒಂದ್ಸಲಿ ಪೋಯಮ್ಮಲ್ಲಿ ನೋಡೋಣ ತೆರೆದು ಸೆಕೆಂಡ್ ಲೈನಲ್ಲಿ ವೈ ದ ವಂಡ್ ವಿಂಡ್ ಈಸ್ ನೆವರ್ ಸೀನ್ ಅಂತ ಕಾಣಿಸ್ತದೆ ನಿಮಗೆ ವೈ ದ ವಿಂಡ್ ಈಸ್ ನೆವರ್ ಸೀನ್ ಅಂತಂದ್ಬಿಟ್ಟು ಡೈರೆಕ್ಟ್ ಡೈರೆಕ್ಟ್ ಅದೇ ಆಪ್ಷನ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಡೈರೆಕ್ಟ್ ಫೋರ್ತಲ್ಲಿ ಕ್ವೆಶನ್ ನಂಬರ್ ಫೋರ್ಟಿಯಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಕ್ವೆಶನ್ ಆಪ್ಷನ್ ನಂಬರ್ ಒನ್ನಲ್ಲಿ ವೈ ದ ವಿಂಡ್ ಈಸ್ ನೆವರ್ ಸೀನ್ ಡೈರೆಕ್ಟಾಗಿ ಅದೇ ಆಪ್ಷನ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫಾರ್ಟಿ ಒನ್ ದ ಸೆಂಟ್ರಲ್ ಐಡಿಯಾ ಆಫ್ ದಿಸ್ ಪೋಯಮ್ ಈಸ್ ಇವಾಗ ದಿ ಪೊಯಮ್ದು ಸೆಂಟ್ರಲ್ ಐಡಿಯಾ ಏನು ಅಂತಂದರೆ ಹೋಲ್ ಇವಾಗ ಪೊಯಮ್ ಉದ್ದೇಶ ಏನು ಅಂತಂದ್ಬಿಟ್ಟು ಸೊ ಇವಾಗ ಆಪ್ಷನ್ ನಂಬರ್ ಎ ಏನಿದೆ ಎ ಚೈಲ್ಡ್ಸ್ ಕ್ಯೂರಿಯಾಸಿಟಿ ಸೆಕೆಂಡ್ ಆಪ್ಷನ್ ಏನಿದೆ ಎಲ್ಡರ್ಸ್ ಡು ನಾಟ್ ನೋ ಆಲ್ ದನ್ಸರ್ಸ್ ಫೋರ್ತ್ ಫನ್ನಿ ಥಿಂಗ್ಸ್ ಥರ್ಡ್ ಆಪ್ಷನ್ ಫನ್ನಿ ಥಿಂಗ್ಸ್ ಆಫ್ ನೇಚರ್ ಫೋರ್ತ್ ಆಪ್ಷನ್ One should have a keen desire to learn. So, really, the central idea of this poem is option number one a child's curiosity. Right answer. Next question Trees take a rest means trees, first option, stop working for some time, second option, lie down dead, third option, sit fixed to the ground, fourth. ಶುಡ್ ಬಿ ಕಟ್ ಡೌನ್ ಆಫ್ಟರ್ ಸಮ್ ಇಯರ್ಸ್ ಇಲ್ಲಿ ಟ್ರೀ ಸ್ಟೇಕ್ ರೆಸ್ಟ್ ಅಂತಂದರೆ ಏನು ಸಿಟ್ ಫಿಕ್ಸ್ಡ್ ಟು ದ ಗ್ರೌಂಡ್ ಸಿಟ್ ಫಿಕ್ಸ್ಡ್ ಟು ದ ಗ್ರೌಂಡ್ ಅದನ್ಬಿಟ್ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಥರ್ಟ್ ಫಾರ್ಟಿ ತ್ರೀ ನೋಡಿ ದ ರೈಮಿಂಗ್ ವರ್ಡ್ ಫಾರ್ ವಂಡರ್ ಈಸ್ ರೈಮಿಂಗ್ ವರ್ಡ್ ವಂಡರ್ದು ಏನಿದೆ ಇದರಲ್ಲಿ ಅಂದರೆ ಇಲ್ಲಿ ಆಪ್ಷನ್ ಟು ಯಾಂಡರ್ ವಂಡರ್ ಯಾಂಡರ್ ಓಕೆ ನೆಕ್ಸ್ಟ್

ಡಿಸ್ಕ್ರೈಬ್ ಮಾಡ್ತಾ ಇದೆ ಒಂದು ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಜ್ಜೆಕ್ಟಿವ್ ಅಂತ ಹೇಳ್ತೀವಿ ಸೊ ಫ್ಲಫಿ ಕ್ಲೌಡ್ಸ್ ಅಥವಾ ಒಂದು ಬ್ಯೂಟಿಫುಲ್ ಹೌಸ್ ಅಂತ ಹೇಳ್ತೀವಿ ಸೊ ಬ್ಯೂಟಿಫುಲ್ ಕೂಡ ಒಂದು ಅಜ್ಜೆಕ್ಟಿವ್ ಈ ಥರ ನಾವು ಒಂದು ನೌನ ಡಿಸ್ಕ್ರೈಬ್ ಮಾಡ್ತಾ ಇರ್ತೀವಿ ನೌನ್ ಬಗ್ಗೆ ಹೇಳ್ತಾ ಇರೋದು ಹೇಗಿದೆ ಅಂತಂದರೆ ಸಣ್ಣ ಇದೆಯೋ ದಪ್ಪ ಇದೆಯೋ ಫ್ಯಾಟ್ ಇದೆಯೋ ಥಿನ್ ಇದೆಯೋ ಅಥವಾ ಬ್ಲ್ಯಾಕ್ ಇದೆಯೋ ಕಲರ್ಸ್ ಬಗ್ಗೆ ಹೇಳ್ತಾ ಇರುತ್ತೆ ಯಾವುದರದ್ದು ನೌನ್ ಬಗ್ಗೆ ಹೇಳ್ತಾ ಇರತ್ತೆ ಯಾರು ಅಬ್ಜೆಕ್ಟಿವ್ ಓಕೆ ಪ್ರತಿ ವರ್ಷ ಒಂದು ಕ್ವೆಶನ್ ಅಬ್ಜೆಕ್ಟಿವ್ ಬಗ್ಗೆ ಕೇಳ್ತಾ ಇದ್ದಾರೆ ಪೇಪರ್ ಒನ್ ಆಗಿರಲಿ ಪೇಪರ್ ಟೂ ಆಗಿರಲಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ ಅಬ್ಜೆಕ್ಟಿವ್ ಬಗ್ಗೆ ಒಂದು ಕ್ವೆಶನ್ ಕಂಪಲ್ಸರಿ ಇರುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ದ ವರ್ಡ್ ವೋಂಟ್ ಈಸ್ ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಅಂದರೆ ಓಂಟಿಗೆ ನಾವು ಫುಲ್ ಫಾರ್ಮ್ ಬರೆದ್ರೆ ಹೇಗೆ ಬರುತ್ತೆ ವಿಲ್ ನಾಟೋ ಅಥವಾ ವುಡಂಟ್ ವುಡ್ ನಾಟೋ ವಾಸ್ ನಾಟು ವರ್ ನಾಟ್ ಈ ಥರ ಅಂದ್ಬಿಟ್ಟು ಓಂಟ್ ಅಂತಂದರೆ ಏನು ವಿಲ್ ನಾಟ್ ಆಪ್ಷನ್ ನಂಬರ್ ಒನ್ ವಿಲ್ ನಾಟ್ ಓಂಟ್ ಅಂತಂದರೆ ಐ ವಿಲ್ ನಾಟ್ ಅಂತ ಹೇಳ್ತೀವ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫಾರ್ಟಿ ಸಿಕ್ಸ್ ದ ಫ್ಲೋರ್ ಯೂಸ್ಡ್ ಟು ಮೇಕ್ ಬ್ರೆಡ್ ಡ್ಯಾಶ್ ಫ್ರಮ್ ಎ ವೀಟ್ ಪ್ಲ್ಯಾಂಟ್ ದ ಕರೆಕ್ಟ್ ವರ್ಕ್ ಫಾರ್ಮ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಇವಾಗ ಇಲ್ಲೇನಿದೆ ಕ್ವೆಶನಲ್ಲಿ ದ ಏನು ಕೇಳಿದ್ದಾರೆ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಕೇಳಿದ್ದಾರೆ ನೋಡಿ ಇವಾಗ ವರ್ಬ್ ಫಾರ್ಮ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನಿಮಗೆ ಗೊತ್ತಿರಬೇಕು ಅಕಸ್ಮಾತ್ ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೂ ಕರೆಕ್ಟಾಗಿ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದ್ರೆ ಸಾಕಾಗತ್ತೆ ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀವು ಕಲಿಬೇಕು ಡೀಟೇಲಾಗಿ ನನ್ನ ಇಂಗ್ಲೀಷ್ ಟೀಚರನ್ನು ಅದಾದರೆ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಬೋದು ಇವಾಗ ಇಲ್ಲೇನಿದೆ ದ ಕರೆಕ್ಟ್ ವರ್ಬ್ ಫಾರ್ಮ್ ಟು ಬಿ ಫಿಲ್ ಇನ್ ದ ಬ್ಲ್ಯಾಂಕ್ ಈಸ್ ಇದಕ್ಕೆ ಆನ್ಸರ್ ರೈಟ್ ಆನ್ಸರ್ ಏನಿದೆ ಈಸ್ ಅಂತ ಬರಿತೀವಿ ಇವಾಗ ಈಸ್ ಹಾಕ್ಬಿಟ್ಟು ನೋಡೋಣ ಕ್ವೆಶನಲ್ಲಿ ಏನಾಗುತ್ತೆ ದ ಫ್ಲೋರ್ ಯೂಸ್ ಟು ಮೇಕ್ ಬ್ರೆಡ್ ಈಸ್ ಫ್ರಮ್ ಅ ವೀಟ್ ಪ್ಲ್ಯಾಂಟ್ ಸೆಕೆಂಡ್ ಇವಾಗ ವಾಸ್ ಹಾಕ್ಬಿಟ್ಟು ನೋಡೋಣ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಆಗುತ್ತೋ ಇಲ್ವೋ ಅಂತ ದ ಫ್ಲೋರ್ ಯೂಸ್ಡ್ ಟು ಮೇಕ್ ಬ್ರೆಡ್ ವಾಸ್ ಫ್ರಮ್ ಎ ವೀಟ್ ಪ್ಲ್ಯಾಂಟ್ ಇದು ರಾಂಗ್ ಆಗುತ್ತೆ ಏನಕ್ಕೆ ಅಂದರೆ ದ ಫ್ಲೋರ್ ಯೂಸ್ ಟು ಮೇಕ್ ಮೇಕ್ ಅನ್ನೋದಿದೆಯಲ್ಲ ಅದು ಪ್ರೆಸೆಂಟ್ ಫಾರ್ಮಲ್ಲಿದೆ ಮೇಕ್ ಬ್ರೆಡ್ ಇದೆಲ್ಲ ಈ ಸೆಂಟೆನ್ಸ್ ಪ್ರೆಸೆಂಟ್ ಫಾರ್ಮಲ್ಲಿದ್ದಾಗ ನಾವು ಅಲ್ಲಿ ಈಸ್ ಅಂತಲೇ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ ಕ್ಯಾನ್ ಯು ರೈಡ್ ಎ ಮೋಟರ್ ಬೈಕ್ ದಿ ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಇವಾಗ ಇಲ್ಲಿ ನಿಮಗೆ ಎಕ್ಸ್ಕ್ಲಮಿಟ್ರಿ ಮಾರ್ಕ್ ಇದೆ ಕ್ವೆಶನ್ ಮಾರ್ಕ್ ಇದೆ ಫುಲ್ ಸ್ಟಾಪ್ ಇದೆ ಮತ್ತು ಕಾಮ ಇದೆ ಈ ನಾಲ್ಕು ಆಪ್ಷನಲ್ಲಿ ನಾವು ಇದರಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಇದಕ್ಕೆ ನಾವೇನು ಹೇಳ್ತೀವಿ ಏನು ಅಪೋಸ್ಟ್ರಫಿ ಅಂತ ಹೇಳ್ತೀವಿ ಆ್ಯಕ್ಚುಲಿ ಇದು ನಿಮಗೆ ಜಿ ಪಿ ಎಸ್ ಆರ್ ಗ್ರಾಮರಲ್ಲೂ ಕೇಳ್ತಾರೆ ಇಂಗ್ಲೀಷಲ್ಲಿ ಸೊ ಇದು ಜಿ ಪಿ ಎಸ್ ಟಿಯವ್ರಿಗೂ ಇಂಪಾರ್ಟೆಂಟ್ ಪೇಪರ್ ಒನ್ ಅಲ್ಲೂ ಕೇಳ್ತಾರೆ ಜನರಲ್ ಪೇಪರಲ್ಲೂ ಕೇಳ್ತಾರೆ ಇದು ಓಕೆ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅಥವಾ ಕ್ವಶನ್ ಮಾರ್ಕ್ ಯಾವುದು ಇದಕ್ಕೆ ಆನ್ಸರ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಕ್ವೆಶನ್ ಮಾರ್ಕ್ ಏನಕ್ಕೆ ಅಂದರೆ ಇಲ್ಲಿ ಕ್ವೆಶನ್ ಕೇಳ್ತಿರೋದು ಕ್ಯಾನ್ ಯು ರೈಡ್ ಎ ಮೋಟರ್ ಬೈಕ್ ಅಂತಂದ್ಬಿಟ್ಟು ಕ್ವೆಶನ್ ಕೇಳ್ತಿರೋದು ಸೊ ಆಪ್ಷನ್ ನಂಬರ್ ಟು ಇದಕ್ಕೆ ರೈಟ್ ಆನ್ಸರ್ ನೋಡಿ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ ಈ ಥರ ಪಂಕ್ಚುಯೇಷನ್ ಅಂತ ಇದೆ ಯೂಸ್ ಆಫ್ ಕಾಮ ಪಾಸ್ಟ್ರಾಫಿಕೋಲನ್ ಸೆಮಿಕೋಲನ್ ಇದ್ರ ಬಗ್ಗೆ ಎಲ್ಲ ಎಲ್ಲಿ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು ಡೀಟೇಲ್ ಈ ವಿಡಿಯೋದಲ್ಲಿದೆ ಅಕಸ್ಮಾತ್ ನೀವು ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ವಿಡಿಯೋ ಸರಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಈ ವಿಡಿಯೋ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ ನನ್ನ ಲಿಂಕ್ ನಿಮ್ಮ ಕಮೆಂಟ್ ಹತ್ರನೇ ಶೇರ್ ಮಾಡ್ತೀನಿ ನೆಕ್ಸ್ಟ್ ಕ್ವೆಶನ್ ದ ಎಕಾನಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಡ್ಯಾಶ್ ಫಾರ್ಮಿಂಗ್ ದ ಎಕಾನಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಆನ್ ಫಾರ್ಮಿಂಗ್ ಇವಾಗಿ ನಿಮಗೆ ಡೈರೆಕ್ಟಾಗಿ ಕ್ವಶನಲ್ಲಿ ದ ಕರೆಕ್ಟ್ ಪ್ರಪೊಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕೀಸ್ ಅಂತ ಟೂ ತೌಸಂಡ್ ಟ್ವೆಂಟಿ ಒನ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ದರು ಆದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವೆಶನ್ ಪೇಪರಲ್ಲಿ ಏನು ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳಿದ್ದಾರೆ ಏನು ದ ಕರೆಕ್ಟ್ ಪ್ರಪೋಸಿಷನ್ ಅಂತ ಇದೆಯಲ್ಲ ಆ ಥರ ಕೊಟ್ಟಿಲ್ಲ ಅವ್ರು ಏನು ಮಾಡಿದ್ದಾರೆ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ ಇದು ಕೂಡ ಮತ್ತೆ ಏನಿದೆ ದ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆಯಲ್ಲ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಗೊತ್ತಿದ್ರೆ ಇದು ಈಸಿಯಾಗಿ ಬರೆದು ಬಿಡ್ಬೋದು ಓಕೆ ಕೆಲವು ಪ್ರಪೋಸಿಷನ್ಸ್ದು ಕ್ವಶನ್ಸ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಿಮಗೆ ಏಯ್ ಸ್ಟ್ಯಾಂಡರ್ಡ್ ಒಂದು ಗ್ರಾಮರ್ ಕ್ವೆಶನ್ಸ್ ಇದು ಫಿಲ್ ಇನ್ ದ ವಿತ್ ಸ್ಪಿಟ್ಸಿಟಬಲ್ ಪ್ರಪೋಸಿಷನ್ಸ್ ಫಸ್ಟ್ ಕ್ವೆಶನ್ ಲಿಟಲ್ ಡಾಗ್ ಬ್ಲಿಂಕ್ಡ್ ಡ್ಯಾಶ್ ದ ಲೈಟ್ಸ್ ಇದಕ್ಕೆ ಆನ್ಸರ್ ಏನು ಬರುತ್ತೆ ಆನ್ ದ ಲಿಟಲ್ ಡಾಗ್ ಬ್ಲಿಂಕ್ಡ್ ಆನ್ ದ ಲೈಟ್ಸ್ ಇದಕ್ಕೆ ರೈಟ್ ಆನ್ಸರ್ ಸೆಕೆಂಡ್ ಕ್ವೆಶನ್ ದ ಕಂಡಕ್ಟರ್ ವಾಕ್ಡ್ ಡ್ಯಾಶ್ ದ ಪೇಮೆಂಟ್ ದ ಕಂಡಕ್ಟರ್ ವಾಕ್ಡ್ ಆನ್ ದ ಪೇಮೆಂಟ್ ಆನ್ ಎಲ್ಲಿ ಯೂಸ್ ಮಾಡ್ತೀವಿ ಒಂದು ಸರ್ಫೇಸ್ ಮೇಲೆ ಅಂತ ಹೇಳ್ತಾ ಅದಕ್ಕೆ ನಾವು ಆನ್ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಥರ್ಡ್ ದ ಪಿಕನಿ ಪಾರ್ಟಿ ವಾಸ್ ಪಾಸಿಂಗ್ ಡ್ಯಾಶ್ ಎವ್ರಿ ಸ್ಟೇಜ್ ದ ಪಿಕನಿ ಪಾರ್ಟಿ ವಾಸ್ ಪಾಸಿಂಗ್ ಅಟ್ ಎವ್ರಿ ಸ್ಟೇಜ್ ಇಲ್ಲಿ ಅಟ್ ಯೂಸ್ ಮಾಡ್ತೀವಿ ನಾವು Next question dash some parts dash our country. Fourth question answer in some parts of our country. In some parts of our country, there are frequent reports of unidentified flying objects. Unidentified flying objects. So in answer you, question number four nodi in some parts of

ಕಮೆಂಟ್ ಮಾಡಿ ಆನ್ಸರ್ ಹೇಳಿ ನೀವು ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫಾರ್ಟಿ ನೈನ್ ಅನುಷ್ ಈಸ್ ದ ಡ್ಯಾಶ್ ಬಾಯ್ ಇನ್ ದ ಕ್ಲಾಸ್ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅನುಷ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಇವಾಗ ಇದು ಕಂಪರೇಟಿವ್ ಸೂಪರ್ಲೆಟಿವ್ ಡಿಗ್ರಿ ಇದೆಯಲ್ಲ ಇದು ಇದು ಕೂಡ ನಿಮಗೆ ಕ್ಲಾಸ್ ಟೆಂತ್ ಅಲ್ಲಿ ನಿಮಗೆ ಏನು ಕೇಳ್ತಾಯಿದ್ರೆ ಕ್ವೆಶನ್ ಪೇಪರಲ್ಲಿ ಗ್ರಾಮರ್ ಇದ್ರ ಬಗ್ಗೆಯೂ ಕೇಳ್ತಾ ಇದ್ದಾರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆಯೂ ಕ್ವೆಶನ್ ಕೇಳ್ತಾ ಇದ್ದಾರೆ ಇವಾಗ ನೀವು ಟಿ ಟಿ ಕ್ವೆಶನ್ ಪೇಪರ್ಸಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಏನಿದೆ ನಿಮಗೆ ಏಯ್ಟ್ ನೈನ್ ಟೆನ್ ಗ್ರಾಮರೇ ಕೊಡ್ತಾ ಇದ್ದಾರೆ ಹೈಸ್ಕೂಲ್ ಗ್ರಾಮರ್ ನೆಕ್ಸ್ಟ್ ಕ್ವೆಶನ್ ದ ಮ್ಯಾನ್ ಈಸ್ ಪೋರ್ ಡ್ಯಾಶ್ ಆನೆಸ್ಟ್ ದ ಕರೆಕ್ಟ್ ಲಿಂಕರ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ನೋಡಿ ಈ ಕ್ವೆಶನ್ ನಾನು ನಿಮಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವೆಶನ್ ಪೇಪರಲ್ಲೂ ಕೇಳಿದರು ಒಂದು ಪೇಪರ್ ಒನ್ನಲ್ಲೂ ಕೇಳಿದರು ಪೇಪರ್ ಟೂ ಅಲ್ಲೂ ಕೇಳಿದರು ಸೊ ಏನಿಲ್ಲಿ ಲಿಂಕರ್ಸ್ ಅಂದರೆ ಏನು ಲಿಂಕರ್ಸ್ ಅಂದರೆ ಕಂಜಂಕ್ಷನ್ ಅಂತಂದ್ಬಿಟ್ಟು ಅಥವಾ ನಿಮಗೆ ಕಂಜಂಕ್ಷನ್ ಅಂತಲೇ ಡೈರೆಕ್ಟಾಗಿ ಕೇಳ್ಬೋದು ದ ಕರೆಕ್ಟ್ ಕಂಜಂಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕೀ ಈಸ್ ಅಂತಲೂ ಕೇಳ್ಬೋದು ದ ಕರೆಕ್ಟ್ ಲಿಂಕರ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕೀಸ್ ಅಂತಂದ್ಬಿಟ್ಟು ಕೇಳ್ಬೋದು ಓಕೆ ಲಿಂಕರ್ಸ್ ಅಂದರೆ ಯಾರು ಕಂಜಂಕ್ಷನ್ ಓಕೆ ಸೊ ಇದಕ್ಕೆ ಆಪ್ಷನ್ ನಂಬರ್ ಒನ್ ಬಟ್ ಇದಕ್ಕೆ ಆನ್ಸರ್ ದ ಮ್ಯಾನ್ ಈಸ್ ಪಾರ್ ಬಟ್ ಆನೆಸ್ಟ್ ಏನು ಕಂಜಂಕ್ಷನ್ ಅಂತಂದರೆ ಎರಡು ಸೆಂಟೆನ್ಸಸ್ನ ಅಥವಾ ಎರಡು ವರ್ಡ್ಸ್ನ ಮಧ್ಯದಲ್ಲಿ ಏನು ಜಾಯಿಂಟ್ ಮಾಡತ್ತೆ ಲಿಂಕ್ ಮಾಡತ್ತೆ ಅದಕ್ಕೆ ನಾವು ಕಂಜಂಕ್ಷನ್ ಅಂತೀವಿ ಅಥವಾ ಲಿಂಕರ್ಸ್ ಅಂತ ಹೇಳ್ತೀವಿ ಎರಡು ವರ್ಡ್ ಆಗಿರ್ಬೋದು ಅಥವಾ ಎರಡು ಸೆಂಟೆನ್ಸ್ ಆಗಿರ್ಬೋದು ಅದನ್ನು ಜಾಯಿಂಟ್ ಮಾಡುತ್ತೆ ಅದಕ್ಕೆ ಸೆಂಟೆನ್ಸ್ಗೆ ಒಂದು ಮೀನಿಂಗ್ ಕೊಡುತ್ತೆ ಯಾರು ಕಂಜಂಕ್ಷನ್ ಲಿಂಕರ್ಸ್ ಓಕೆ ಇಲ್ಲೇನಿದೆ ಬಟ್ ಸೋ ಬಿಕಾಸ್ ಆರ್ ಅಂತ ಇದೆ ನಿಮಗೆ ಕಂಜಂಕ್ಷನಲ್ಲಿ ಒಂದು ಹಿಂಟ್ ಇದೆ ನೋಡಿ ಇಲ್ಲಿ ಫ್ಯಾನ್ ಬಾಯ್ಸ್ ಇದೆಲ್ಲ ಒಂದು ಬೇಸಿಕ್ ಕಂಜಂಕ್ಷನ್ ಯೂಶಲಿ ಇಷ್ಟರಲ್ಲೇ ಕೇಳ್ತಾರೆ ಎಫ್ ಎ ಎನ್ ಫ್ಯಾನ್ ಬಿ ಎಸ್ ಅಂತಂದ್ಬಿಟ್ಟು ಎಫ್ ಇಂದ ಫಾರ್ ಬರುತ್ತೆ ಎ ಇಂದ ಅಂಡ್ ದ ನಾರ್ ಬಿ ಇಂದ ಬಟ್ ಓ ಇಂದ ಆರ್ ವೈ ಇಂದ ಎಟ್ ಎಸ್ ಇಂದ ಸೊ ಇದೆಲ್ಲ ಕಂಜಂಕ್ಷನ್ಸ್ ನೆಕ್ಸ್ಟ್ ಕ್ವೆಶನ್ ದ ಅಬ್ರಿವೇಶನ್ ಇ ಎಲ್ ಟಿ ಸ್ಟ್ಯಾಂಡ್ಸ್ ಫಾರ್ ಇ ಎಲ್ ಟಿ ಅಂದ್ರೆ ಏನು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಇ ಎಲ್ ಟಿ ಓಕೆ ಇವಾಗ ಐ ಎಲ್ಸ್ ಅಂತಂದ್ಬಿಟ್ಟು ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಇವಾಗ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಹಂಗಂದರೆ ಏನು ಅಂದರೆ ಇದು ಬೇರೆ ಕಂಟ್ರಿಗೆ ಹೋಗಬೇಕಾದ್ರೆ ಈ ಎಕ್ಸಾಮ್ ಬರೀಬೇಕು ಏನಕ್ಕೆ ಅಂದರೆ ಇಂಗ್ಲೀಷ್ ಬರುತ್ತೋ ಇಲ್ವೋ ಅಂತಂದ್ಬಿಟ್ಟು ಟೆಸ್ಟ್ ಮಾಡೋಕ್ಕೆ ಎಲ್ ಎಸ್ ಆರ್ ಡಬ್ಲ್ಯೂ ಇದು ನಾಲ್ಕರದ್ದು ಒಂದು ಎಕ್ಸಾಮ್ ಕೊಡ್ತಾರೆ ಟೆಸ್ಟ್ ಕೊಡ್ತಾರೆ ನೆಕ್ಸ್ಟ್ ಕ್ವೆಶನ್ ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸಿನಾರಿಯೋ ದ ಫೋಕಸ್ ಈಸ್ ಯೂಶುವಲಿ ಆನ್ ಇದರ ಅರ್ಥ ಏನಂದರೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನಾವು ಫಸ್ಟು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ ಫಸ್ಟ್ ಆಪ್ಷನ್ ಫ್ಲೂಯೆನ್ಸಿ ಫಸ್ಟ್ ಸೆಕೆಂಡ್ ಅಕ್ಯುರೆಸಿ ಫಸ್ಟ್ ಥರ್ಡ್ ಅಪ್ರೋಚಿಂಗ್ ಫಸ್ಟ್ ಫೋರ್ತ್ ಕನ್ಸಿಸ್ಟೆನ್ಸಿ ಫಸ್ಟ್ ಇದರಲ್ಲಿ ನಿಮಗೆ ಈಸಿಯಾಗಿ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು ಫಸ್ಟ್ ಥರ್ಡ್ ಮತ್ತು ಫೋರ್ತ್ ಆಪ್ಷನ್ ಅಂತೂ ಇರೋದಿಲ್ಲ ಫಸ್ಟ್ ಮತ್ತು ಸೆಕೆಂಡಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಏನು ಫ್ಲೂಯೆನ್ಸಿ ಫಸ್ಟ್ ಯಾವುದೋ ಒಂದು ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಅಕ್ಯುರಸಿಗೆ ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಫಸ್ಟ್ ಆಫ್ ಆಲ್ ನೀವು ಕಲಿತಿರೋದು ಸೆಕೆಂಡ್ ಲ್ಯಾಂಗ್ವೇಜ್ ಸೊ ನಿಮ್ಮ ಮದರ್ ಟಂಗ್ ಅಲ್ಲ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಮದರ್ ಟಂಗ್ ಆಗಿರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಮದರ್ ಟಂಗ್ ಬಿಟ್ಟು ಬೇರೆ ಭಾಷೆ ಇವಾಗ ಇಲ್ಲಿ ಕೇಳಿರೋದು ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಬಗ್ಗೆ ಕೇಳ್ತಿರೋದು ಇಲ್ಲಿ ಇವಾಗ ನಿಮಗೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೇಳಿದರೆ ಅಕಸ್ಮಾತ್ ಕೆಲವೊಂದು ಸರಿ ಏನು ಕೇಳ್ತಾರೆ ಎಲ್ ಟು ಇನ್ ಎಲ್ ಟು ಅಂತ ಕೇಳ್ಬೋದು ಎಲ್ ಟು ಅಂತಂದರೆ ಲ್ಯಾಂಗ್ವೇಜ್ ಟು ಅಲ್ಲಿ ಅಂತಂದ್ಬಿಟ್ಟು ಲ್ಯಾಂಗ್ವೇಜ್ ಟು ಅಂತಂದರೆ ಯಾವುದು ಇಂಗ್ಲೀಷ್ ಎಲ್ ಒನ್ ಅಂತಂದ್ರೇನು ಮದರ್ ಟಂಗ್ ನಿಮ್ಮ ಮಾತೃಭಾಷೆ ನೀವು ಕನ್ನಡ ಆಗಿರ್ಬೋದು ಉರ್ದು ಆಗಿರ್ಬೋದು ತಮಿಳು ತೆಲುಗು ಯಾವುದಾದ್ರೂ ಆಗ್ಬೋದು ಆದರೆ ಎಲ್ ಒನ್ ಅಂದ್ರೇನು ಒಂದು ಮದರ್ ಟಂಗ್ ಮಾತೃಭಾಷೆ ಓಕೆ ನೆಕ್ಸ್ಟ್ ಕ್ವೆಶನ್ ದೆರ್ ಈಸ್ ಅ ಡಿಫ್ರೆನ್ಸ್ ಇನ್ ದ ಲೆಂತ್ ಆಫ್ ದ ವವಲ್ ಸೌಂಡ್ಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಇದು ವೆರಿ ಸಿಂಪಲ್ ಕ್ವೆಶನ್ ಏನಿದೆ ಇವಾಗ ಟ್ರೂನ ಫಾಲ್ಸ್ ಅಂತ ಕೇಳಿದ್ದಾರೆ ಇದರಲ್ಲಿ ವವಲ್ ಸೌಂಡ್ಸಲ್ಲಿ ಒಂದು ಲೆಂತ್ ಏನಿದೆ ಅದರಲ್ಲಿ ಡಿಫ್ರೆನ್ಸ್ ಇರುತ್ತಾ ಅಂತ ಕೇಳಿದ್ದಾರೆ ಅವರು ಸೊ ವವಲ್ಸಲ್ಲಿ ಏನಿರುತ್ತೆ ಡಿಫ್ರೆನ್ಸ್ ಇರುತ್ತೆ ಆಪ್ಷನ್ ಟು ಟ್ರೂ ಇದಕ್ಕೆ ಏನಕ್ಕೆ ಅಂದರೆ ಶಾರ್ಟ್ ವವಲ್ಸ್ ಮತ್ತು ಲಾಂಗ್ ವವಲ್ಸ್ ಅಂತ ಎರಡು ಇರುತ್ತೆ ನೆಕ್ಸ್ಟ್ ಕ್ವೆಶನ್ ದ ನಂಬರ್ ಆಫ್ ಡಿಪ್ ಇನ್ ಇಂಗ್ಲೀಷ್ ಆರ್ ನೋಡಿ ಇದು ಪೇಪರ್ ಟೂ ಅಲ್ಲಿ ಕೇಳಿದರು ಪೇಪರ್ ಒನ್ನಲ್ಲಾದರೂ ಕೇಳ್ಬೋದು ಇದು ಇದುವರೆಗೂ ಯಾವುದಾದ್ರು ನನ್ನ ಕ್ವೆಶನ್ಸ್ ಹೇಳಿದ್ದೀನಿ ಅದು ಪೇಪರ್ ಒನ್ನಲ್ಲಿ ಕೇಳ್ಬೋದು ಪೇಪರ್ ಟೂ ಅಲ್ಲಿ ಕೇಳ್ಬೋದು ಅಥವಾ ನಿಮಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಕೇಳ್ಬೋದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕೇಳ್ಬೋದು ಸೊ ಇಂಗ್ಲೀಷ್ ಏನಿರತ್ತೆ ಯಾವುದೋ ಕ್ವಶನ್ಸ್ ಏನಿರುತ್ತೆ ಯಾವುದೇ ಪೇಪರಲ್ಲಿ ಕೇಳಬೇಕು ಕೇಳ್ಬೋದು ಸೊ ಒನ್ ವೀಡಿಯೋನು ನೀವು ಮಿಸ್ ಮಾಡ್ದಂಗೆ ನೋಡಬೇಕು ಪೇಪರ್ ಒನ್ ವೀಡಿಯೋ ಆಗಿರಲಿ ಪೇಪರ್ ಟೂ ವೀಡಿಯೋ ಆಗಿರಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ ಎಲ್ಲರಿಗೂ ಸೇಮ್ ಕ್ವೆಶನ್ಸ್ ಇರುತ್ತೆ ಅಲ್ಲಿಂದು ಇಲ್ಲಿ ಕೊಡ್ತಾರೆ ಇಲ್ಲಿಂದ ಅಲ್ಲಿಗೆ ಕೊಡ್ತಾರೆ ಸೊ

ಕ್ರಿಯೇಟಿವ್ ರೈಟಿಂಗ್ ಸೀಕ್ವೆನ್ಸಿಂಗ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಸೊ ಇದಕ್ಕೆ ಆಪ್ಷನ್ ನಂಬರ್ ಫೋರ್ ರೀಡಿಂಗ್ ಕಾಂಪ್ರಿಹೆನ್ಷನ್ ರೈಟ್ ಆನ್ಸರ್ ಏನು ಇವಾಗ ಟಾಪಿಕ್ ಸೆಂಟೆನ್ಸ್ ಅಂತಂದರೆ ನಿಮಗೆ ಪ್ಯಾರಾಗ್ರಾಫ್ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಪ್ಯಾರಾಗ್ರಾಫ್ ಏನು ಟಾಪಿಕ್ ಸೆಂಟೆನ್ಸ್ ಏನು ಒಂದು ನಿಮಗೆ ಲಾಸ್ಟ್ ಇಯರ್ ನೋಡಿ ಕೇಳಿದರು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಕ್ವಶನ್ ಪೇಪರಲ್ಲೂ ಟೂ ತೌಸಂಡ್ ಟ್ವೆಂಟಿ ಕ್ವಶನ್ ಪೇಪರಲ್ಲೂ ಕೇಳಿದರು ಟಾಪಿಕ್ ಸೆಂಟೆನ್ಸ್ ಅಂದರೆ ಏನು ಅದಕ್ಕೆ ಮತ್ತು ಅದರಲ್ಲಿ ಏನೇನಿರುತ್ತೆ ಮತ್ತು ಎಲಿಮೆಂಟ್ಸ್ ಆಫ್ ಪ್ಯಾರಾಗ್ರಾಫ್ ಏನು ಪ್ಯಾರಾಗ್ರಫೆ ಪ್ಯಾರಾಗ್ರಫಲ್ಲಿ ಏನೇನು ಇರುತ್ತೆ ಅದೆಲ್ಲ ನಿಮಗೆ ಪ್ರತಿ ವರ್ಷ ಪ್ಯಾರಾಗ್ರಾಫ್ಗೆ ರಿಲೇಟೆಡ್ ಕಂಪಲ್ಸರಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ ಸೊ ಅದರ ಬಗ್ಗೆ ಈ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ಒಂದ್ಸರಿ ವಾಚ್ ಮಾಡಿ ಅದರಲ್ಲಿ ಲರ್ನಿಂಗ್ ಸ್ಟೈಲ್ಸ್ ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ ಆಡಿಟರಿ ಲರ್ನರ್ಸ್ ಅಂದ್ರೇನು ವಿಷುವಲ್ ಲರ್ನರ್ಸ್ ಅಂದರೇನು ಟ್ಯಾಕ್ಟೈಲ್ ಲರ್ನರ್ಸ್ ಅಂದ್ರೇನು ನಿಮಗೆ ಸ್ಲೈಡ್ಸ್ ಜೊತೆ ಒಂದು ಎಕ್ಸಾಂಪಲ್ಸ್ ಮೂಲಕ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆ ವೀಡಿಯೋನು ಮಿಸ್ ಮಾಡ್ದಂಗೆ ನೋಡಿ ಏನಕ್ಕೆ ಅಂದರೆ ಟೂ ತೌಸಂಡ್ ಅಲ್ಲಿ ಕೇಳಿದ್ರು ಮತ್ತು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಯೂಶ್ವಲಿ ಕೇಳ್ತಾಯಿದ್ದಾರೆ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕೇಳ್ತಾರೆ ಸೊ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ ಈ ವಿಡಿಯೋ ಒಂದ್ಸರಿ ಮಾಡಿ ವಾಚ್ ಮಾಡಿ ನಿಮಗೆ ಆಡಿಟರಿ ಅಂದರೆ ಏನು ಆಡಿಟರಿ ಲರ್ನರ್ಸ್ ಅಂದರೆ ಏನು ಗೊತ್ತಿರಬೇಕು ಏನಕ್ಕೆ ಅಂದರೆ ಕ್ವಶನ್ ಫಾರ್ಮ್ ಮಾಡಬೇಕಾದ್ರೆ ಕ್ವೆಶನಲ್ಲೇ ಆಡಿಟರಿ ಲರ್ನರ್ಸ್ಗೆ ಯಾವ ರೀತಿ ಒಂದು ಟೀಚಿಂಗ್ ಏಡ್ಸ್ ಕೊಡಬೇಕು ಈ ಥರ ಕ್ವಶನ್ಸ್ ಕೂಡ ಕೇಳ್ತಾರೆ ವಿಶುವಲ್ ಲರ್ನರ್ಸ್ಗೆ ಯಾವ ರೀತಿ ಟೀಚಿಂಗ್ ಏಡ್ಸ್ ಕೊಡಬೇಕು ಟೀಚಿಂಗ್ ಏಡ್ಸ್ ಕ್ವಶನ್ ಕೂಡ ಕಂಪಲ್ಸರಿ ಒನ್ ಮಾರ್ಕ್ ಇದ್ದೇ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜಲ್ಲೂ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜಲ್ಲೂ ಇರುತ್ತೆ ಸೊ ಆ ವಿಡಿಯೋನ ವಾಚ್ ಮಾಡಿ ಓಕೆ ಇವಾಗ ನೋಡಿ ಟಾಪಿಕ್ ಸೆಂಟೆನ್ಸ್ ಅಂದರೆ ಏನು ಟಾಪಿಕ್ ಸೆಂಟೆನ್ಸ್ ಅಂದರೆ ದ ಫಸ್ಟ್ ಸೆಂಟೆನ್ಸ್ ಆಫ್ ಅ ಪ್ಯಾರಾಗ್ರಾಫ್ ಇಷ್ಟು ನೆನಪಿಗೆ ಇಟ್ಕೊಳ್ಳಿ ಟಾಪಿಕ್ ಸೆಂಟೆನ್ಸ್ ಅಂದರೆ ದ ಫಸ್ಟ್ ಸೆಂಟೆನ್ಸ್ ಆಫ್ ಅ ಪ್ಯಾರಾಗ್ರಾಫ್ presents ದ main ಕಾನ್ಸೆಪ್ಟ್ discussed ಇನ್ ದ ಪ್ಯಾರಾಗ್ರಾಫ್ ಒಂದು ಪ್ಯಾರಾಗ್ರಾಫಲ್ಲಿ ಫಸ್ಟ್ ಸೆಂಟೆನ್ಸ್ ಇರುತ್ತಲ್ಲ ಅದು ಮತ್ತು ಅದೇನು ಮಾಡುತ್ತೆ ಅಂದರೆ ಇಟ್ ಪ್ರೆಸೆಂಟ್ಸ್ ದ ಮೇಯ್ನ್ ಕಾನ್ಸೆಪ್ಟ್ ಏನು ಇವಾಗ ಒಂದು ಹೋಲ್ ಪ್ಯಾರಾಗ್ರಾಫಲ್ಲಿ ಏನಿದೆ ಅಂತಂದ್ಬಿಟ್ಟು ಮೇನ್ ಕಾನ್ಸೆಪ್ಟ್ ಏನಿದೆ ಪ್ಯಾರಾಗ್ರಾಫಲ್ಲಿ ಅಂತಂದ್ಬಿಟ್ಟು ಆ ಫಸ್ಟ್ ಸೆಂಟೆನ್ಸ್ ಇದೆಯಲ್ಲ ಅದು ಹೇಳುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಟಾಪಿಕ್ ಸೆಂಟೆನ್ಸ್ ಒಂದು ಎಕ್ಸಾಂಪಲ್ ನೋಡಿ ಟಾಪಿಕ್ ಸೆಂಟೆನ್ಸ್ ಅಂದರೆ ಏನು ಇವಾಗ ಸ್ಟಾರ್ಟಿಂಗ್ ಎಲ್ಲೋ ಕಲರಲ್ಲಿ ಕಾಣಿಸ್ತಾಯಿದ್ದಿಲ್ಲ ಹೈಲೈಟ್ ಮಾಡಿದ್ದೀನಲ್ಲ ಅದರಲ್ಲಿ ಏನಿದೆ ಅದು ಅದಕ್ಕೆ ನಾವೇನು ಹೇಳ್ತೀವಿ ಟಾಪಿಕ್ ಸೆಂಟೆನ್ಸ್ ಅಂದರೆ ಏನು ದ ಮೇನ್ ಐಡಿಯಾ ಆಫ್ ದ ಪ್ಯಾರಾಗ್ರಾಫ್ ಮೇನ್ ಐಡಿಯಾ ಆಫ್ ದ ಪ್ಯಾರಾಗ್ರಾಫ್ ಟಾಪಿಕ್ ಸೆಂಟೆನ್ಸ್ ಅಂದ್ರೇನು ಮೇನ್ ಐಡಿಯಾ ಆಫ್ ದ ಪ್ಯಾರಾಗ್ರಾಫ್ ಇಲ್ಲಿ ನೆಕ್ಸ್ಟ್ ಕನ್ಕ್ಲೂಡಿಂಗ್ ಸೆಂಟೆನ್ಸ್ ಅಂದರೆ ಲಾಸ್ಟಲ್ಲಿ ಎಂಡಲ್ಲಿ ಕನ್ಕ್ಲೂಷನ್ ಕೊಡ್ತೀವಲ್ವ ಅದಕ್ಕೆ ಕನ್ಕ್ಲೂಡಿಂಗ್ ಸೆಂಟೆನ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಮಧ್ಯದಲ್ಲಿ ಇದೆಯಲ್ಲ ಅದಕ್ಕೆ ಸಪೋರ್ಟಿಂಗ್ ಸೆಂಟೆನ್ಸಸ್ ಅಂತ ಕೇಳ್ತಿ ಹೇಳ್ತೀವಿ ಸೊ ಇದು ಮೂರು ನಿಮಗೆ ಗೊತ್ತಿರಲಿ ಟಾಪಿಕ್ ಸೆಂಟೆನ್ಸಸ್ಸಲ್ಲಿ ಏನಿರುತ್ತೆ ಒಂದು ಮೇನ್ ಐಡಿಯಾ ಇರುತ್ತೆ ಟಾಪಿಕ್ ಸೆಂಟೆನ್ಸಲ್ಲಿ ಫಸ್ಟ್ ಇರುತ್ತಲ್ಲ ಅದೊಂದು ಮೇಯ್ನ್ ಐಡಿಯಾ ಇರುತ್ತೆ ಮಧ್ಯದಲ್ಲಿ ಏನಿರುತ್ತೆ ಅದು ಸಪೋರ್ಟಿಂಗ್ ಸೆಂಟೆನ್ಸ್ ಕೆಳಗಡೆ ಲಾಸ್ಟಲ್ಲಿ ಏನಿರುತ್ತೆ ಅದು ಕನ್ಕ್ಲೂಡಿಂಗ್ ಸೆಂಟೆನ್ಸ್ ಇದು ಒಂದು ಪ್ಯಾರಾಗ್ರಾಫ್ನ ಮೂರು ಇಂಪಾರ್ಟೆಂಟ್ ಭಾಗಗಳು ಅಂತ ನೆನಪಿಗೆ ಇಟ್ಕೊಳ್ಳಿ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ ಅ ಪ್ಯಾರಾಗ್ರಾಫ್ ಒಂದು ಪ್ಯಾರಾಗ್ರಾಫಲ್ಲಿ ಏನೇನು ಇರಬೇಕು ಟಾಪಿಕ್ ಸೆಂಟೆನ್ಸ್ ಇರಬೇಕು ಕನ್ಕ್ಲೂಡಿಂಗ್ ಸೆಂಟೆನ್ಸ್ ಇರಬೇಕು ಅದಕ್ಕೆ ಸಪೋರ್ಟಿಂಗ್ ಸೆಂಟೆನ್ಸ್ ಇರಬೇಕು ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ ನೋಡಿ ಎಲ್ ಎ ಸಿ ಅಪ್ರೋಚ್ ಈಸ್ ಫೌಂಡ್ ಟು ಬಿ ಆ್ಯನ್ ಇಂಟ್ರೆಸ್ಟಿಂಗ್ ಏರಿಯಾ ಟು ಈಸ್ ದ ಪ್ರೋಸೆಸ್ ಆಫ್ ಲರ್ನಿಂಗ್ ಇಫ್ ದ ಕಂಟೆಕ್ಸ್ಟ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಎಲ್ ಎ ಸಿ ಸ್ಟ್ಯಾಂಡ್ಸ್ ಫಾರ್ ಇವಾಗ ಎಲ್ ಎ ಸಿ ಅಂತಂದ್ರೇನು ಎಲ್ ಎ ಸಿ ಅಂದರೆ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕುಲಮ್ ನಿಮಗೆ ಟೂ ತೌಸಂಡ್ ಟ್ವೆಂಟಿಯಲ್ಲೇ ಹೇಳ್ಕೊಟ್ಟಿದ್ದೆ ನಾನು ನಿಮಗಿದು ಎಲ್ ಎ ಸಿ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಇವಾಗ ನೀವು ರೀಸೆಂಟಾಗಿ ಬಿ ಎಡ್ ಒಂದು ಕಂಪ್ಲೀಟ್ ಮಾಡಿರೋರಿಗೆ ಇದು ಗೊತ್ತಿರತ್ತೆ ನೆನಪಿಗಿರತ್ತೆ ಮುಂಚೆ ಮಾಡಿರೋರಿಗೆ ಮರ್ತೋಗಿರುತ್ತೆ ಏನು ಎಲ್ ಎ ಸಿ ಅಂದರೆ ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಒಂದು ಭಾಷೆಯಿಂದ ಯೂಸ್ ಮಾಡಿಬಿಟ್ಟು ನಾವು ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ನ ಯೂಸ್ ಮಾಡಿಬಿಟ್ಟು ನಾವು ಬೇರೆ ಸಬ್ಜೆಕ್ಟ್ಸ್ನೂ ಹೇಳ್ಕೊಡ್ತೀವಿ ಮ್ಯಾಥ್ಸ್ ಆಗಿರಲಿ ಸೈನ್ಸ್ ಕ್ಲಾಸ್ ಆಗಿರಲಿ ಸೋಷಲ್ ಆಗಿರಲಿ ಬೇರೆ ಸಬ್ಜೆಕ್ಟ್ಸಲ್ಲೂ ನಾವು ಇಂಗ್ಲೀಷ್ನ ಯೂಸ್ ಮಾಡಿಬಿಟ್ಟು ನಾವು ಲ್ಯಾಂಗ್ವೇಜ್ನ ಯೂಸ್ ಮಾಡಿಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಕೂಡ ಹೇಳ್ಕೊಡ್ತೀವಿ ಸೊ ಇದಕ್ಕೆ ನಾವು ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫಿಫ್ಟಿ ಸೆವೆನ್ ಅ ಟೀಚರ್ ಯೂಸಸ್ ಮೆನಿ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಇನ್ ದ ಟೀಚಿಂಗ್ ಆಫ್ ಇಂಗ್ಲೀಷ್ ರಿಸೋರ್ಸಸ್ ಅಂದ್ರೆ ಏನು ಕನ್ನಡದಲ್ಲಿ ಸಂಪನ್ಮೂಲಗಳು ಅಂತ ಹೇಳ್ತೀವಿ ಯಾವುದಕ್ಕೆ ಸಂಪನ್ಮೂಲಗಳು ಅಂತ ಹೇಳ್ತೀವಿ ಟೀಚಿಂಗ್ ಏಡ್ಸ್ ಯೂಸ್ ಮಾಡ್ತೀವಲ್ವಾ ಒಂದು ಪಿಕ್ಚರ್ಸ್ ತೋರಿಸೋದಾಗಿರಲಿ ಅಥವಾ ಆಡಿಯೋ ವಿಜುವಲ್ ಏಡ್ಸ್ ಆಗಿರಲಿ ಇದೆಲ್ಲ ನಮಗೆ ಒಂದು ಟೀಚಿಂಗ್ ಲರ್ನಿಂಗ್ ಅಲ್ಲಿ ಒಂದು ರಿಸೋರ್ಸಸ್ ಇದ್ದಂಗೆ ಸಂಪನ್ಮೂಲಗಳಿದ್ದಂಗೆ ಓಕೆ ನೆಕ್ಸ್ಟ್ ದ ಮೋರ್ ಯೂಸ್ಫುಲ್ ಟಿ ಎಲ್ ಎಮ್ ಅಂದರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಇನ್ ಡೆವಲಪಿಂಗ್ ದ ಒಕ್ಯಾಲರಿ ಅಮಾಂಗ್ ದ ಸ್ಟೂಡೆಂಟ್ಸ್ ಈಸ್ ಮಕ್ಕಳಲ್ಲಿ ಒಂದು ವೊಕ್ಯಾಬ್ಲರಿ ಡೆವಲಪ್ ಮಾಡೋದಕ್ಕೆ ನಮಗೆ ಯಾವುದು ಇಂಪಾರ್ಟೆಂಟ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಯಾವುದು ಟಿ ಎಲ್ ಎಮ್ ಯಾವುದು ಇದರಲ್ಲಿ ನಾಲ್ಕರಲ್ಲಿ ಅಂತಂದರೆ ಫಸ್ಟ್ ಗ್ರಾಮರ್ ಬುಕ್ ಸೆಕೆಂಡ್ ಪಿಕ್ಚರ್ ಬುಕ್ ಥರ್ಡ್ ತಿಸೋರಸ್ ಫೋರ್ತ್ ಎನ್ಸೈಕ್ಲೋಪೀಡಿಯಾ ನೋಡಿ ಇವಾಗ ಮೇಯ್ನ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಒಕ್ಯಾಬುಲರಿ ಅಂತ ಕೊಟ್ಟಿದ್ದಾರೆ ಸೊ ಗ್ರಾಮರ್ ಬುಕ್ಕಿಂದ ನೀವು ಗ್ರಾಮರ್ ಹೇಳ್ಕೊಡ್ತೀರಾ ಸೆಕೆಂಡ್ ಪಿಕ್ಚರ್ ಬುಕ್ಕಿಂದ ನೀವು ವರ್ಡ್ಸ್ ಹೇಳ್ಕೊಡ್ತೀರಾ ಪಿಕ್ಚರ್ ಬುಕ್ ಏನಿದೆ ಅದೊಂದು ವಿಜುವಲ್ ಏಡ್ ಕೂಡ ಆಗುತ್ತೆ ಪಿಕ್ಚರ್ಸ್ ತೋರಿಸ್ಬಿಟ್ಟು ಅಥವಾ ಒಂದು ಚಾರ್ಟ್ ತೋರಿಸ್ಬಿಟ್ಟು ನೀವು ಅದನ್ನು ಹೇಳ್ಕೊಡ್ತೀರಾ ಅದು ಕೂಡ ಒಂದು ವಿಜುವಲ್ ಏಡ್ ಆಗುತ್ತೆ ಥರ್ಡ್ ತೀ ಸೋರಸಲ್ಲಿ ಏನು ಹೇಳ್ಕೊಡ್ತೀರಾ ಅದರಿಂದ ನೀವು ಒಕ್ಯಾಬುಲರಿ ಹೇಳ್ಕೊಡ್ತೀರಾ ಒಕ್ಯಾಬ್ಲರಿ ನಾವು ಟೀಚ್ ಮಾಡಬೇಕಂದ್ರೆ ತೀ ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ ದೇರ್ ಆರ್ ಮೆನಿ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ನಿಮಗೆ ಗೊತ್ತಿದೆ ಬಹಳಷ್ಟು ಅಪ್ರೋಚಸ್ ಇದೆ ಮೆಥಡ್ಸ್ ಇದೆ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಯಾವುದಾದ್ರು ಅಂತಂದರೆ ಆಡಿಯೋ ಲಿಂಗಲ್ ಮೆಥಡ್ ಆಗಿರ್ಬೋದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಡೈರೆಕ್ಟ್ ಮೆಥಡ್ ಬೇರೆ ಬೇರೆ ಅಪ್ರೋಚಸ್ ಇದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಅಮಾಂಗ್ ದೆಮ್ ದ ಒನ್ ದಟ್ ಫೋಕಸಸ್ ಮೋರ್ ಆನ್ ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್ ಯಾವುದು ಅದರಲ್ಲಿ ಇಷ್ಟೆಲ್ಲ ಒಂದು ಅಪ್ರೋಚಸ್ಸಲ್ಲಿ ಇಷ್ಟೆಲ್ಲ ಒಂದು ಮೆಥಡ್ಸಲ್ಲಿ ಯಾವುದು ಕಮ್ಯುನಿಕೇಷನ್ ಮೇಲೆ ಸಂವಹನದ ಮೇಲೆ ಸಂವಹನ ಕೌಶಲಗಳ ಮೇಲೆ ಯಾರು ಜಾಸ್ತಿ ಫೋಕಸ್ ಕೊಡುತ್ತೆ ಯಾವ ಮೆಥಡ್ ಅಂತಂದರೆ ಆಪ್ಷನ್ ನಂಬರ್ ಟು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ನೋಡಿ ಈ ಮೆಥಡ್ ಬಗ್ಗೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಬಗ್ಗೆ ಆಪ್ಷನ್ ಟೂ ಇದೆಯಲ್ಲ ಇದ್ರ ಬಗ್ಗೆ ನಿಮಗೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಕೇಳಿದರು ಟೂ ತೌಸಂಡ್ ಸೆವೆಂಟೀನಲ್ಲಿ ಕೇಳಿದರು ಟೂ ತೌಸಂಡ್ ಟ್ವೆಂಟೀಲಿ ಕೇಳಿದರು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೇಳಿದರು ಮತ್ತು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕೇಳಿದರು ಸೊ ಇದು ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಕಮ್ಯುನಿಕೇಷನ್ ಮೇಲೆ ಕಮ್ಯುನಿಕೇಷನ್ ಅಂದರೆ ಸಂವಹನ ಮಾಡೋದು ಮಾತಾಡೋದ್ರ ಮೇಲೆ ಓಕೆ ಕಮ್ಯುನಿಕೇಷನ್ ಅಂದರೆ ಏನು ಮಾತಾಡೋದು ಓಕೆ ಓರಲ್ ಓರಲ್ ಮಾತಾಡೋದು ಓಕೆ ಇದು ನೆನಪಿಗಿರಲಿ ಈ ವರ್ಡ್ಸ್ ನೆನಪಿಗಿರಲಿ ಓವರಲ್ ಆಗಿ ಮಾತಾಡೋದು ಅಥವಾ ಎಲ್ಲಿ ಜಾಸ್ತಿ ಒಂದು ಕಮ್ಯುನಿಕೇಷನ್ ನಡೀತಾ ಇರತ್ತೆ ಎಲ್ಲಿ ಜಾಸ್ತಿ ಮಾತಾಡ್ತಾಯಿರ್ತಾರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಯಾವುದರಲ್ಲಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಕಮ್ಯುನಿಕೇಟಿವ್ ಮೆಥಡ್ ಆಫ್ ಟೀಚಿಂಗಲ್ಲಿ ನೆಕ್ಸ್ಟ್ ಇವಾಗ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್ ಆಗಿರಲಿ ಡೈರೆಕ್ಟ್ ಮೆಥಡ್ ಬೈಲಿಂಗಲ್ ಮೆಥಡ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದ್ರ ಬಗ್ಗೆ ಎಲ್ಲ ನೀವು ನೋಡಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿ ಆ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೆಕ್ಸ್ಟ್ ಕ್ವೆಶನ್ ಡೆವಲಪಿಂಗ್ ದ ರೆಫರೆನ್ಸ್ ಸ್ಕಿಲ್ ಅಮಾಂಗ್ ಲರ್ನರ್ಸ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ಲೆಸ್ ಡಿಪೆಂಡೆಂಟ್ ಇನ್ ಲರ್ನಿಂಗ್ ಇದರ ಅರ್ಥ ಏನಂದರೆ ಮಕ್ಕಳಲ್ಲಿ ಒಂದು ಸ್ಕಿಲ್ನ ಡೆವಲಪ್ ಮಾಡಬೇಕು ಹೇಗೆ ಅಂತಂದರೆ ಏನೋ ಒಂದು ಮೀನಿಂಗ್ ನೋಡ್ತಾರೆ ಅದನ್ನು ಒಂದು ಮೀನಿಂಗ್ ಹುಡ್ಕೋಬೇಕು ಅವರೇ ಒಂದು ರೆಫ್ರೆನ್ಸ್ ಮಾಡ್ಕೋಬೇಕು ಅದು ಸ್ಕಿಲ್ ನಾವು ಮಕ್ಕಳಲ್ಲಿ ಡೆವಲಪ್ ಮಾಡಬೇಕು ಅಂತಂದ್ಬಿಟ್ಟು ದೆರ್ ಈಸ್ ಅ ನೀಡ್ ಟು ಲಿಸ್ಟ್ ಆ್ಯಂಡ್ ಗ್ರೇಟ್ ದ ಎಲಿಮೆಂಟ್ಸ್ ಆಫ್ ದ ರೆಫ್ರೆನ್ಸ್ ಸ್ಕಿಲ್ ದ ಮೋಸ್ಟ್ ರಿಕ್ವೈರ್ಡ್ ರೆಫರೆನ್ಸ್ ಸ್ಕಿಲ್ ಟು ಬಿ ಟಾಟ್ ಅಟ್ ದ ಬಿಗ್ನರ್ಸ್ ಲೆವೆಲ್ ಈಸ್ ಇವಾಗ ಬಿಗ್ನರ್ಸ್ ಲೆವೆಲಲ್ಲಿ ಮೋಸ್ಟ್ ರಿಕ್ವೈರ್ಡ್ ರೆಫರೆನ್ಸ್ ಸ್ಕಿಲ್ ಯಾವುದು ಬಿಗಿನಿಂಗಲ್ಲಿ ಬಿಗ್ನರ್ಸ್ ಲೆವೆಲಲ್ಲಿ ಅಂತ ಕೇಳಿದ್ದಾರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇದೆ ಕ್ವಶನಲ್ಲಿ ಬಿಗ್ನರ್ಸ್ ಲೆವೆಲಲ್ಲಿ ನಾವು ಆಪ್ಷನ್ ನಂಬರ್ ಒನ್ ಲುಕಿಂಗ್ ಅಪ್ ಅ ಡಿಕ್ಷನರಿ ಡಿಕ್ಷನರಿನ ಒಂದು ರೆಫ್ರೆನ್ಸ್ ಸ್ಕಿಲ್ ಆಗಿ ಯೂಸ್ ಮಾಡಬೇಕು ಯಾವಾಗ ಒಂದು ಬಿಗ್ನರ್ಸ್ ಲೆವೆಲಲ್ಲಿ ಓಕೆ ಲಾಸ್ಟ್ ಕ್ವೆಶನ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್ ಅನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ದ ಟೆಕ್ಸ್ಟ್ ಟೈಪ್ ದಟ್ ಹೆಲ್ಪ್ಸ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್ ಇವಾಗ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಡೆವಲಪ್ ಮಾಡೋದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ತೀವಿ ಫಸ್ಟ್ ಆಪ್ಷನ್ ಬಯೋಗ್ರಾಫಿ ಸೆಕೆಂಡ್ ಸ್ಟೋರೀಸ್ ಥರ್ಡ್ ರೆಸಿಪಿ ಫೋರ್ತ್ ರಿಪೋರ್ಟ್ ನೋಡಿ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಡೆವಲಪ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಮಕ್ಕಳಿಗೆ ಸ್ಟೋರೀಸ್ ಹೇಳ್ತೀವಿ ಆಪ್ಷನ್ ಟು ಇದಕ್ಕೆ ರೈಟ್ ಆನ್ಸರ್ ಸ್ಟೋರೀಸ್ ಹೇಳಿದಾಗ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಒಂದು ಡೆವಲಪ್ ಮಾಡುತ್ತೆ ಡೆವಲಪ್ ಆಗುತ್ತೆ ಇವಾಗ ಕ್ವಶನಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ದ ಟೆಕ್ಸ್ಟ್ ಟೈಪ್ ದಟ್ ಹೆಲ್ಪ್ಸ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಅಂತ ಕೊಟ್ಟಿದ್ದಾರೆ ಇವಾಗ ಟೆಕ್ಸ್ಟ್ ನೀವು ಇವಾಗ ಸ್ಟೋರಿ ಬರೀತೀರಾ ಯಾವ ರೀತಿ ಬರೀತೀರಾ ಅಂತಂದರೆ ಮಕ್ಕಳು ನೀವು ಆ ಸ್ಟೋರಿನ ಓದ್ಬಿಟ್ಟು ಟೆಕ್ಸ್ಟ್ ಟೈಪ್ ಅಂತ ಇದೆ ಟೆಕ್ಸ್ಟ್ ಅಂದರೆ ಬರ್ದಿರೋದು ರಿಟನ್ ಏನು ಇವಾಗ ರಿಟರ್ನ್ ಬಯೋಗ್ರಫಿ ಇದೆ ರೆಸಿಪಿ ಇದೆ ಒಂದು ರಿಪೋರ್ಟ್ ಬರ್ದಿರ್ತೀರಾ ಸ್ಟೋರೀಸ್ ಬರ್ದಿರ್ತೀರಾ ಆದರೆ ಈ ಸ್ಟೋರೀಸ್ ಏನು ಮಾಡುತ್ತೆ ಅದರಿಂದ ನಮ್ಮ ಮಕ್ಕಳಲ್ಲಿ ಒಂದು ಸ್ಟೋರೀಸ್ ರಿಟರ್ನ್ ಸ್ಟೋರೀಸ್ ಇದೆಯಲ್ಲ ಅದರಿಂದ ಮಕ್ಕಳು ಇಮ್ಯಾಜಿನೇಷನ್ ಡೆವಲಪ್ ಆಗುತ್ತೆ ಇಲ್ಲಿ ಆನ್ಸರ್ ಬಯೋಗ್ರಫಿ ಆಗೋದಿಲ್ಲ ರೆಸಿಪಿ ಆಗೋದಿಲ್ಲ ರೆಸಿಪಿಯಿಂದ ಏನು ಇಮ್ಯಾಜಿನೇಷನ್ ಡೆವಲಪ್ ಆಗೋದಿಲ್ಲ ಸೊ ಸ್ಟೋರೀಸ್ ಇವಾಗ ಲ್ಯಾಂಗ್ವೇಜ್ ಟೀಚಿಂಗ್ ಬಗ್ಗೆ ಕೇಳಿರೋದು ಸ್ಟೋರೀಸಿಂದ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಡೆವಲಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ ನೀವು ಇವಾಗ ಏನು ಮಾಡ್ತೀರಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ಏನು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ನೊಂದು ಪ್ಯಾರಾಗ್ರಾಫ್ ಬಗ್ಗೆ ಎರಡೂ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ